ರಾಷ್ಟ್ರದೇವ ಭವ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಭಾವನಾ ಆರ್ಗೌಡ. ಇಲ್ಲಿವರೆಗೂ ಯಾರಾದರೂ ನಮ್ಮ ಟಿ ವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈಗ ನಿಮ್ಮೆಲ್ಲರಿಗೂ ಭಾರತೀಯ ಪರಂಪರೆ ಕಾರ್ಯಕ್ರಮಕ್ಕೆ ಸ್ವಾಗತ. ದೇಗುಲಗಳಲ್ಲಿ ಮಿಥುನ ಶಿಲ್ಪಗಳನ್ನು ನೋಡಿದರೆ ನಾವು ನಕ್ಕು ಬಿಡ್ತೀವಿ, ಚಿ ಏನ್ರಿ ಅದು ಅಸಹ್ಯ ಅಂತ ಹೇಳ್ತೀವಿ. ಆದರೆ ನಮ್ಮ ಭಾರತದಲ್ಲಿ ಇರೋ ಅನೇಕ ದೇಗುಲಗಳಲ್ಲಿ ಇಂಥ ಮಿಥುನ ಶಿಲ್ಪಗಳು, ನಗ್ನ ಶಿಲ್ಪಗಳಿದ್ದಾವೆ. ಅವುಗಳನ್ನು ನೋಡಿದರೆ ಯಾಕೆ ಹೀಗೆ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಎಲ್ಲಿದೆ ಅಂದರೆ ಅದು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿದೆ. ಅದೇನಂದರೆ ಪುರುಷಾರ್ಥಗಳು. ನಮ್ಮ ವೇದಗಳು ನಾಲ್ಕು ಪುರುಷಾರ್ಥವನ್ನು ಹೇಳುತ್ತೆ. ಅದು ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ ನಾಲ್ಕರಲ್ಲಿ ಒಂದನ್ನು ಪಡೆಯದೇ ಇದ್ದರೂ ಮೋಕ್ಷ ಸಾಧ್ಯ ಇಲ್ಲ. ಆದ್ದರಿಂದ ಕಾಮ ಅನ್ನೋದು ಇದರಲ್ಲಿ ಮುಖ್ಯವಾದದ್ದು. ಕಾಮ ಮತ್ತು ಇತರ ಅರಿಷಡ್ವರ್ಗಗಳನ್ನು ಮೀರದೇ ಇದ್ರೆ ಭಗವಂತನ ದರ್ಶನ ಅಸಾಧ್ಯ ಅನ್ನೋದು ಸಾಧಕರ ಮಾತು. ದೇವಸ್ಥಾನದ ಗೋಡೆಯಲ್ಲಿ ನಗ್ನ ಚಿತ್ರ ಇದ್ದ ಮಾತ್ರಕ್ಕೆ ಪ್ರಾಚೀನ ಭಾರತೀಯರು ಕಾಮ ಪಿಪಾಸುಗಳಾಗಿದ್ರು, ಅವರಿಗೆ ಸೆನ್ಸ್ ಇರಲಿಲ್ಲ ಅನ್ನೋದು ತಪ್ಪಾಗುತ್ತೆ. ಮನಸ್ಸು ವಿಕೃತವಾಗದೇ ಇದ್ರೆ ಅದು ಶೃಂಗಾರ, ಇಲ್ಲವಾದರೆ ಅದು ಕಾಮ. ಕಾಮ ಅನ್ನೋದು ಸ್ವೇಚ್ಛಾಚಾರವಲ್ಲ ಅಂತ ಭಾರತೀಯ ತತ್ವಗಳು ಹೇಳುತ್ತೆ. ಶೃಂಗಾರವನ್ನು ದರ್ಶನ ಮಾಡಿದರೆ ದೇವರ ದರ್ಶನ ಅಂತ ಹೇಳಲಾಗುತ್ತೆ. ಅಂದರೆ ಕಾಮ ಅನ್ನೋದು ಸೃಷ್ಟಿಯ ಮೂಲ, ಶೃಂಗಾರ ಅಥವಾ ಮಿಥುನ ಅನ್ನೋದು ಹುಟ್ಟಿಗೆ ಕಾರಣವಾಗೋದು. ದೇಹ ಇದ್ದ ಯಾರಿಗೆ ಆದರೂ ಕಾಮ ಇಲ್ಲ ಅಂದರೆ ಆತನಿಗೆ ಮೋಕ್ಷ ಸಾಧನೆ ಸಾಧ್ಯವಿಲ್ಲ. ಅದನ್ನು ಆತ ದಾಟಿಯೇ ಮೋಕ್ಷ ಪಡಿಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ. ಇನ್ನೊಂದು ವಿಚಾರ ನಗ್ನತೆಯದ್ದು. ನಗ್ನತೆಯನ್ನು ಭಾರತೀಯ ತತ್ವಗಳು ಅಶ್ಲೀಲ ಅಂತ ಯಾವತ್ತೂ ಪರಿಗಣಿಸಲೇ ಇಲ್ಲ. ಅದನ್ನು ನಿರ್ವಾಣ ಅಥವಾ ಎಲ್ಲವನ್ನ ತ್ಯಜಿಸೋದು ಅಂತ ಪರಿಗಣಿಸುತ್ತೆ. ಆದ್ದರಿಂದ ದೇಗುಲಗಳ ಬಾಗಿಲಲ್ಲಿ ನಗ್ನ ಚಿತ್ರ ಇರಬಹುದು, ಮಿಥುನ ಶಿಲ್ಪ ಇರಬಹುದು. ಇದು ಕಾವ್ಯದ ಮೂಲವಾದ ಶೃಂಗಾರವನ್ನು ಕಾವ್ಯಾತ್ಮಕವಾಗಿ ತೋರಿಸೋ ಒಂದು ಯತ್ನ ಅಷ್ಟೇ. ಇನ್ನೂ ಒಂದು ವಿಷಯ ಇದೆ, ಇಂತಹ ಶಿಲ್ಪಗಳು ಇರೋದು ದೇವಸ್ಥಾನಗಳ ಹೊರಗಡೆ ಮಾತ್ರ, ಒಳಗಡೆ ಅಂಥದ್ದೇನೂ ಇರೋದಿಲ್ಲ. ಇವುಗಳನ್ನೆಲ್ಲ ಹೊರಗಡೆಯೇ ಬಿಟ್ಟು ಒಳಗೆ ನೋಡಬೇಕು ಅಥವಾ ಪರಮಾತ್ಮನನ್ನು ಕಾಣಬೇಕು ಅನ್ನೋದು ಇದರ ಅರ್ಥ. ದೇವರನ್ನು ನೋಡೋದಕ್ಕೆ ಯಾವುದೇ ರೀತಿಯ ಮನೋವಿಕಾರ ಇರಬಾರ್ದು, ಅದನ್ನು ಮೀರಿ ಮನಸ್ಸಿರಬೇಕು ಅನ್ನೋದು ಈ ಶಿಲ್ಪಗಳ ಪಾಠ. ಇಡೀ ಭಾರತದಲ್ಲಿ ಮಧ್ಯಪ್ರದೇಶದಲ್ಲಿರೋ ಖಜುರಾಹೋ ಅತ್ಯಧಿಕ ಮಿಥುನ ಶಿಲ್ಪಗಳಿರೋ ದೇಗುಲ. ಉಳಿದಂತೆ ಸುಮಾರು ಶೇಕಡ 20% ದೇಗುಲಗಳಲ್ಲಿ ಈ ರೀತಿಯ ಶಿಲ್ಪಗಳಿದ್ದಾವೆ. ಸೃಷ್ಟಿಯ ಮೂಲವನ್ನು ತಿಳಿಸೋ ಯತ್ನ ಭಾರತದ ತತ್ವಗಳಲ್ಲಿ ಇರೋದ್ರಿಂದ ಅದನ್ನು ತಿಳಿಬೇಕಾದ್ರೆ ಇವೆಲ್ಲವನ್ನು ಮುಕ್ತ ಮನಸ್ಸಿನಿಂದ ನೋಡಬೇಕಾಗತ್ತೆ. ಅದರ ಬಗ್ಗೆ ಪೂರ್ವಾಗ್ರಹಗಳಾಗಲಿ ಕೆಟ್ಟ ಯೋಚನೆಗಳಾಗಲಿ ಇರಲೇಬಾರದು. ಆದರೆ ಭಾರತವನ್ನು ಯಾವ ವಿಷಯದಲ್ಲೂ ಅರ್ಥ ಮಾಡಿಕೊಳ್ಳದೇ ಇರುವಂತಹ ಪಾಶ್ಚಾತ್ಯರು ಇವುಗಳನ್ನು ಅಶ್ಲೀಲ ಅಂತ ಕರೆದ್ರು. ಆದರೆ ಅದರ ಒಳಗೇನಿದೆ, ಭಾರತೀಯ ತತ್ವದಲ್ಲಿ ಏನು ಹೇಳಲಾಗಿದೆ ಅನ್ನೋದನ್ನು ಅವ್ರು ನೋಡೋಕೆ ಹೋಗಲಿಲ್ಲ. ಅವರ ಪಾಠ ಓದಿ ನಮಗೂ ಅದು ಅಶ್ಲೀಲ ಅಂತಾಯಿತು. ಈಗ ಗೊತ್ತಾಯ್ತಲ್ಲ ಮಿಥುನ ಶಿಲ್ಪಗಳು ಯಾಕಿವೆ ಅನ್ನೋದು. ಇದೇ ಈ ಹೊತ್ತಿನ ವಿಶೇಷ. ಮತ್ತೊಂದು ಸಂಚಿಕೆಯಲ್ಲಿ ನಾನು ಮತ್ತೆ ಭೇಟಿಯಾಗ್ತೀನಿ. ಧನ್ಯವಾದಗಳು. ವಂದೇ ಭಾರತ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.